ನಮಸ್ಕಾರ ಸ್ನೇಹಿತರೆ ನಿಜ ಜೀವನಕ್ಕೆ ಸ್ವಾಗತ ಈ ದಿನ ನಾವು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿರುವಂತಹ ಶಿವಾಲಯದಲ್ಲಿದ್ದೀವಿ ಈ ಶಿವಾಲಯದಲ್ಲಿ ಚಂದ್ರಮೌಳೇಶ್ವರ ದೇವರಿದೆ ಎಂಟುನೂರು ವರ್ಷ ಪುರಾತನ ಕಾಲದ ಚೇಳರ ಕಾಲದ ದೇವಸ್ಥಾನ ಇದು ಚಂದ್ರಮೌಳೇಶ್ವರ ಅಥವಾ ಶಿವಾಲಯ ಎರಡೂ ಒಂದೇ ವಿಶೇಷವಾದ ದೇವಸ್ಥಾನ ಬನ್ನಿ ದೇವಸ್ಥಾನದ ಒಳಗಡೆ ಏನೇನು ವಿಶೇಷತೆ ಇದೆ ಆ ಎಲ್ಲ ವಿಶೇಷತೆಗಳನ್ನು ತಿಳ್ಕೊಂಡು ಬರೋಣ ಸ್ನೇಹಿತರೆ ಒಂದು ನಿಮಿಷ ಒಂದು ನಿಮಿಷ ನಾನು ಅರ್ಸೀಕೆರೆ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಲೇ ಇಲ್ಲ ಅಲ್ವಾ ಆರನೇ ಚಾಲುಕ್ಯ ದೊರೆ ತ್ರಿಭುವನ ಮಲ್ಲ ವಿಕ್ರಮಾದಿತ್ಯನ ಕಾಲಕ್ಕಾಗಲೇ ಅರ್ಸೀಕೆರೆಯು ದೊಡ್ಡ ಪಟ್ಟಣವಾಗಿತ್ತು ಅಂತ ಹೇಳ್ತಾರೆ ವಿಶೇಷ ಏನು ಅಂದ್ರೆ ಅಂದಿನ ಕಾಲದ ವಯ್ಸಳರ ದೊರೆ ಎರೆಯಂಗನ ಹೆಂಡತಿ ಚಾಲುಕ್ಯ ವಂಶದ ಮಹಾದೇವಿ ಎಂಬುವವಳು ದೊಡ್ಡ ಕೆರೆ ಅಥವಾ ಕಲ್ಯಾಣಿಯನ್ನು ಅಂದಿನ ಕಾಲದಲ್ಲೇ ಕಟ್ಟಿಸ್ತಾಳೆ ಆದುದ್ರಿಂದ ಆ ಅರಸಿ ಕಟ್ಟಿಸಿದ್ದ ಕೆರೆ ಅಲ್ಲಿ ಇದ್ದರಿಂದ ಅರಸಿ ಕೆರೆ ಅಂತ ಹೆಸರು ಆಯಿತು ಅಂತ ಇತಿಹಾಸದಲ್ಲಿ ಇದೆ ಈ ಅರಸಿ ಕೆರೆಯಲ್ಲಿ ತುಂಬಾ ಪ್ರಸಿದ್ಧವಾದ ತಾಣಗಳು ಕೂಡ ಇವೆ ಜೇನುಕಲ್ಲು ಸಿದ್ದೇಶ್ವರ ಮಾಲೇಕಲ್ಲು ತಿರುಪತಿ ಅಥವಾ ಚಿಕ್ಕ ತಿರುಪತಿ ಜೊತೆಗೆ ಪುರಾತನ ಕಾಲದ ಈ ಶಿವಾಲಯವೂ ಕೂಡ ಒಂದು ಸ್ನೇಹಿತರೆ ನಾವೀಗ ಶಿವಾಲಯದ ಒಳಗಡೆ ಹೋಗ್ತಾ ಇದ್ದೀವಿ ಹಾಸನದ ಹರಸೀಕೆರೆಗೆ ಕಿರೀಟದಂತಿರುವ ಈ ಶಿವಾಲಯವು ಹನ್ನೆರಡನೇ ಶತಮಾನದ ದೇವಾಲಯವಾಗಿದ್ದು ಶಿವನಿಗೆ ಸಮರ್ಪಿತವಾಗಿದೆ ಈ ದೇವಾಲಯದ ಆವರಣದೊಳಗೆ ಕಾಲಿಡ್ತಿದ್ದಂಗೆ ಗುಮ್ಮಟಾಕಾರದ ಗರ್ಭಗುಡಿಯ ಎದುರುಗಡೆ ಇರುವ ಇದರಲ್ಲಿ ತಿರುಗುವ ವೃತ್ತಾಕಾರದ ಕಮಲದ ಮೇಲಿರುವ ಹದಿನಾರು ಬಿಂದುಗಳ ನಕ್ಷತ್ರಾಕಾರದ ಗುಮ್ಮಟವಿರುವುದು ವಿಶೇಷವಾಗಿದೆ ಈ ಗುಮ್ಮಟವು ಶಿಥಿಲಾವಸ್ಥೆಯಲ್ಲಿರುವುದರಿಂದ ಯಥಾಸ್ಥಿತಿಗೆ ತರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಯ್ಸಳರ ಕಾಲದ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿರುವ ಈ ದೇವಸ್ಥಾನವನ್ನು ಹೊಯ್ಸಳರ ರಾಜರಾದ ಅಜಾತ ಮತ್ತು ನರಸಿಂಹರಿಂದ ನಿರ್ಮಾಣ ಮಾಡಿರುವಂತಹ ವಾಸ್ತುಶಿಲ್ಪ ಶಿಲ್ಪಕಲೆ ಮತ್ತು ದೇವಾಲಯದ ಹೊರಭಾಗ ಮತ್ತು ಒಳಭಾಗದಲ್ಲಿರುವ ಸಣ್ಣ ಸಣ್ಣ ಕೆತ್ತನೆಗಳು ಕೂಡ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ ಸ್ನೇಹಿತರೆ ಮತ್ತೊಂದು ವಿಪರ್ಯಾಸ ಏನಂದರೆ ಈ ದೇವಸ್ಥಾನದ ಹಿಂಭಾಗಕ್ಕೆ ಹೋದರೆ ಯಾವುದೇ ಅನ್ಯ ಧರ್ಮೀಯರ ಧಾರ್ಮಿಕ ಕೇಂದ್ರಗಳನ್ನು ಹಾಳು ಮಾಡದ ಹಿಂದೂ ಧರ್ಮದ ಈ ಅದ್ಭುತವಾದ ಶಿಲ್ಪಕಲೆಗಳನ್ನು ಹಾಳು ಮಾಡಿರುವ ಪ್ರತಿಯೊಂದು ಸಂಗತಿಗಳನ್ನು ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಎಲ್ಲ ಸಂಶೋಧನೆಗಳು ಸೂಚಿಸುವುದೇನೆಂದರೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದ ಈ ದೇವಾಲಯದ ಸುತ್ತಮುತ್ತ ಅನೇಕ ದೇವಾಲಯಗಳು ಮತ್ತು ಜಿನಾಲಯಗಳು ಕೂಡ ಇವೆ ಆದರೆ ಈ ದೇವಾಲಯದ ಸುತ್ತಮುತ್ತಲಿದ್ದ ಎಲ್ಲ ಕುರುಹುಗಳು ಕೂಡ ಹದಿನಾಲ್ಕನೇ ಶತಮಾನದ ನಂತರದಲ್ಲಿ ಆಕ್ರಮಣಕಾರರಿಂದ ಹಾಳಾಗಿರುವ ಸಂಗತಿ ಎಲ್ಲರಿಗೂ ಗೊತ್ತಿದೆ ಮತ್ತೊಂದು ವಿಚಾರವೇನೆಂದರೆ ಹೊಯ್ಸಳರ ರಾಜವಂಶದ ನರಸಿಂಹರ ಕಾಲದಲ್ಲಿ ಈ ದೇವಾಲಯಕ್ಕೆ ಮತ್ತೊಂದು ಹೆಸರಿತ್ತು ಅದೇನೆಂದರೆ ಕಟ್ಟಿಮೇಶ್ವರ ಎಂಬುದು ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಕಾಲಿಡ್ತಿದ್ದಂಗೆ ಒಳಗಡೆ ಇರುವ ಸುಂದರವಾದ ಕೆತ್ತನೆಗಳು ಜೊತೆಗೆ ಸಣ್ಣ ಸಣ್ಣ ಶಿಲ್ಪಗಳನ್ನು ಕೂಡ ನೋಡಿ ಮಂತ್ರಮುಗ್ಧರಾಗ್ತೀವಿ ಅಂತಹ ಶಿಲ್ಪಕಲೆ ದೇವಸ್ಥಾನದ ಒಳಗಡೆ ಇದೆ ಈ ದೇವಸ್ಥಾನದ ಒಳಗಿರುವ ಶಿವಲಿಂಗ ಮತ್ತು ಶಿವಲಿಂಗಕ್ಕೆ ಅಭಿಮುಖವಾಗಿರುವ ಬಸವಣ್ಣನ ವಿಗ್ರಹವು ಎಂಥವರನ್ನೂ ಭಕ್ತಿಯಲ್ಲಿ ಮುಳುಗಿಸುವಂತಿವೆ ಈ ದೇವಾಲಯದ ಎಡಭಾಗದಲ್ಲಿ ಮತ್ತೆರಡು ಶಿವಲಿಂಗಗಳಿರುವ ದೇವಸ್ಥಾನಗಳಿದ್ದು ಅವುಗಳಲ್ಲಿಯೂ ಕೂಡ ಉತ್ತಮ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗಳಿರುವ ಶಿವಲಿಂಗಗಳಿವೆ ಇಂತಹ ಅದ್ಭುತ ಶಿಲ್ಪಕಲೆಗಳ ಜೊತೆಗೆ ಈ ದೇವಾಲಯದ ಸುತ್ತ ಅನೇಕ ಶಾಸನಗಳು ಶಿಲ್ಪಕಲೆಗಳು ಮಹಿಷಾಸುರ ಮರ್ದಿನಿ ದುರ್ಗಾ ಗಣೇಶ ವಿಷ್ಣು ಮುಂತಾದ ಅನೇಕ ಶಿಲ್ಪಗಳು ಜೊತೆಗೆ ಶಿವಲಿಂಗಗಳು ಕೂಡ ದೊರೆತಿವೆ ನೋಡಿದ್ರಲ್ಲ ಸ್ನೇಹಿತರೆ ಇವೆಲ್ಲವನ್ನೂ ಕೂಡ ಭಾರತೀಯ ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆ ಸಂರಕ್ಷಣೆ ಮಾಡುತ್ತಿದೆ ನೀವು ಕೂಡ ಅರಸಿಕೆರೆಗೆ ಭೇಟಿ ನೀಡಿದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಈ ದೇವಸ್ಥಾನದ ಎಲ್ಲ ಶಿಲ್ಪಕಲೆಗಳನ್ನು ನಿಮ್ಮ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ವಿಚಾರಗಳು ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೆಲ್ಲ ವೀಡಿಯೋಗಳಿಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಕೊಡಿ ಸ್ನೇಹಿತರೆ ಬಿಸಿಲಿನ ಬೇಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆರೋಗ್ಯವೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಜೊತೆಗೆ ಗಿಡ ಮರ ಬೆಳೆಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ